ಹಲೋ ಫ್ರೆಂಡ್ಸ್, ಒಂದು ಸಿನಿಮಾದಲ್ಲಿ ಸಿನಿಮಾದ ಕತೆ ಎಷ್ಟು ಮುಖ್ಯವಾಗುತ್ತೋ ಅದೇ ರೀತಿ ಆ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡೋ ನಿರ್ಮಾಪಕನು ಕೂಡ ಅಷ್ಟೇ ಮುಖ್ಯವಾಗ್ತಾನೆ. ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿರೋ ಪ್ರತಿಯೊಬ್ಬ ಕಲಾವಿದನು ಕೂಡ ಒಂದೊಳ್ಳೆ ನಿರ್ಮಾಪಕ ಸಿಗಲಿ ಅಂತ ಕಾಯ್ತಾ ಇರ್ತಾರೆ. ಆದರೆ ದರ್ಶನ್ ಅವರ ವಿಚಾರದಲ್ಲಿ ಇದು ಒಂದು ರೀತಿಯಲ್ಲಿ ಉಲ್ಟಾ ಅಂತಲೇ ಹೇಳ್ಬೋದು. ನಮಗೆಲ್ಲ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಒಂದು ಸಿನಿಮಾ ಶುರುವಾಗೋದು ಒಬ್ಬ ಡೈರೆಕ್ಟರ್ ಅಥವಾ ರೈಟರ್ ಒಂದು ಕಥೆಯನ್ನು ಮಾಡಿಕೊಂಡು ಆ ಒಂದು ಕಥೆಯನ್ನು ನಿರ್ಮಾಪಕರಿಗೆ ಒಪ್ಪಿಸಿ ನಂತರ ಆ ಒಂದು ಕಥೆಯನ್ನು ಹೀರೋಗಳಿಗೆ ಒಪ್ಪಿಸೋದು ಸಹಜ. ಆದರೆ ದರ್ಶನ್ ಅವರ ವಿಚಾರದಲ್ಲಿ ನಿರ್ಮಾಪಕರುಗಳೇ ದರ್ಶನ್ ಅವರಿಗೆ ಕತೆ ರೆಡಿ ಮಾಡಿಸ್ತಾರೆ. ಹೀಗಾಗಿಯೇ ದರ್ಶನ್ ಅವರು ಮಾಡಬೇಕಿದ್ದ ಸಾಕಷ್ಟು ಸಿನಿಮಾಗಳು ನಿಂತು ಹೋಗಿವೆ. ಸಾಮಾನ್ಯವಾಗಿ ಒಬ್ಬ ಡೈರೆಕ್ಟರ್ ಅಥವಾ ರೈಟರ್ ಒಂದು ಕಥೆಯನ್ನು ಬರಿಬೇಕಾದ್ರೆ ಬ್ಲಾಂಕ್ ಆಗಿ ಆ ಒಂದು ಕಥೆಯನ್ನು ಡೆವಲಪ್ ಮಾಡ್ತಾನೆ. ಯಾಕಂದರೆ ಅವನಿಗೆ ಯಾವುದೇ ಬಜೆಟ್ನ ಲಿಮಿಟ್ ಕೂಡ ಇರೋದಿಲ್ಲ. ಬ್ಲಾಂಕ್ ಆಗಿನೇ ಆ ಒಂದು ಕಥೆಯನ್ನು ರೆಡಿ ಮಾಡಿಕೊಂಡು ನಂತರ ನಿರ್ಮಾಪಕರ ಬಳಿ ಹೋಗಿ ಆ ಒಂದು ಕತೆ ಸಿನಿಮಾವಾಗೋದಕ್ಕೆ ಎಷ್ಟು ಬಜೆಟ್ ಬೇಕು ಅಂತ ತಿಳ್ಕೋತಾನೆ. ಇನ್ನು ಮತ್ತೊಂದು ಕಡೆಯಲ್ಲಿ ಒಬ್ಬ ನಿರ್ಮಾಪಕ ಈ ರೀತಿಯ ಹೀರೋಗೆ ಈ ರೀತಿಯ ಬಜೆಟ್ನಲ್ಲಿ ಒಂದು ಕಥೆಯನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಒಬ್ಬ ರೈಟರ್ ಅಥವಾ ಡೈರೆಕ್ಟರ್ನ ತಲೆಯಲ್ಲಿ ಒಂದು ಬಜೆಟ್ ಇರುತ್ತೆ, ಒಬ್ಬ ಹೀರೋನ ಸ್ಟಾರ್ಡಮ್ ಕೂಡ ಇರುತ್ತೆ. ಈ ರೀತಿ ಮಾಡಿದ ಕಥೆಗಳೆಲ್ಲ ಸಾಕಷ್ಟು ಸಿನಿಮಾಗಳು ಫ್ಲಾಪ್ ಆಗಿವೆ. ದರ್ಶನ್ ಅವರ ಕ್ರಾಂತಿ ಸಿನಿಮಾವನ್ನು ನೋಡಿದ ಸಾಕಷ್ಟು ಜನ ಅಭಿಮಾನಿಗಳು ಹೇಳಿದ್ದು ಇದನ್ನೇ. ದರ್ಶನ್ ಅವರು ಸ್ನೇಹವನ್ನು ಬದಿಗಿಟ್ಟು ಸಿನಿಮಾವನ್ನು ಮಾಡಬೇಕು, ಅವರು ನಿರ್ಮಾಪಕರೇ ಆಗಿದ್ದರು ನಿರ್ದೇಶಕರೇ ಆಗಿದ್ದರೂ ಕೂಡ ಸ್ನೇಹವನ್ನು ಬದಿಗಿಟ್ಟು ಅವರು ಹೊಸಬರಿಗೆ ಚಾನ್ಸನ್ನು ನೀಡಬೇಕು ಅಂತ ಸಾಕಷ್ಟು ಜನ ಅಭಿಮಾನಿಗಳು ಹೇಳಿದ್ದರು. ಇನ್ನು ಕಾಟೇರ ಸಿನಿಮಾದ ನಂತರ ದರ್ಶನ್ ಅವರು ಮಾಡುವ ಪ್ರತಿಯೊಂದು ಸಿನಿಮಾಗಳಿಗೂ ದರ್ಶನ್ ಅವರ ಸ್ನೇಹಿತರೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ದರ್ಶನ್ ಅವರು ಒಳ್ಳೆಯ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡಬೇಕಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.